ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪಿ ರೇಷ್ಯೋ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದನ್ನು ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಪಿ ರೇಷ್ಯೋನ ನಾವು ಏನು ತಿಳ್ಕೋಬೋದು. ಸೊ ನಾವು ಸ್ಟಾಕ್ಸನ್ನು ನಾವು ನೋಡಬೇಕಂತ ಮಾಡಿಕೊಂಡಾಗ ಪಿ ರೇಷ್ಯೋ ಅದು ಇಂಪಾರ್ಟೆಂಟ್ ಆಗುತ್ತಾ ಇಲ್ಲ, ಮತ್ತು ವಾರೆನ್ ಬಫೆಟ್ ಅವ್ರ ಪ್ರಕಾರ ಪಿ ರೇಷ್ಯೋ ಎಷ್ಟಿರಬೇಕು ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ವರ್ಕ್ ಆಗುತ್ತಾ ಇಲ್ಲ. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಪಿ ರೇಷ್ಯೋ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ, ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಿಮಗೆ ಕೇಳ್ಕೊತಾ ಇದ್ದೀನಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಇವಾಗ ನಾವು ಹಿಂದೂಸ್ತಾನ್ ಯೂನಿಲಿವರ್ ಕಂಪ್ನಿ ನಾವು ನೋಡಿದಾಗ ಇಲ್ಲಿ ನೀವು ನೋಡ್ಬೋದು, ಇದರದ್ದು ಸ್ಟಾಕ್ ಪಿ ಇ ಬಂದುಬಿಟ್ಟು 79.2 ಅಲ್ಲಿ ಈ ಒಂದು ಸ್ಟಾಕು ನಡೀತಾ ಇದೆ. ಸೊ ಇದರ ಒಂದು ಅರ್ನಿಂಗ್ ಪರ್ ಶೇರ್, ಇದು ಎಷ್ಟು ಅರ್ನ್ ಮಾಡ್ತಾ ಇದೆ ಒಂದು ಶೇರ್ ಮೇಲೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಇದು 34.9 ಇದು ಬಂದುಬಿಟ್ಟು ಇದರ ಒಂದು ಅರ್ನಿಂಗ್ ಪರ್ ಶೇರ್ ಇದೆ. ಸೊ ಅದೇ ಥರ ನಾವಿಲ್ಲಿ ಅವಿನ್ಯೂ ಸೂಪರ್ ಮಾರ್ಟ್ ಅಥವಾ ಡಿ ಮಾರ್ಟ್ ಶೇರ್ ನಾವು ನೋಡಿದಾಗ ಇದರ ಒಂದು ಪಿ ಇ ಬಂದುಬಿಟ್ಟು 221 ಇದೆ. ಓಕೆ, ಇದರ ಒಂದು ಅರ್ನಿಂಗ್ ಪರ್ ಶೇರ್ ಬಂದುಬಿಟ್ಟು 17.8 ಇದೆ. ಅದೇ ಥರ ನಾವು IDBI ಬ್ಯಾಂಕ್ ಅಂತ ಬಂದಾಗ ಇದರ ಒಂದು ಪಿ ಇ ಬಂದುಬಿಟ್ಟು 21.2 ಇದೆ. ಸೊ ಹಾಗಾದರೆ ನಾವು ಕಡಿಮೆ ಪಿ ಇರ್ತಕ್ಕಂಥ ಸ್ಟಾಕ್ಸ್ಗಳನ್ನ ನಾವು ಬೈ ಮಾಡಬೇಕಾ ಅಥವಾ ಹೈಯೆಸ್ಟ್ ಪಿ ಇರ್ತಕ್ಕಂತಹ ಸ್ಟಾಕ್ಸ್ಗಳನ್ನ ನಾವು ಅವಾಯ್ಡ್ ಮಾಡಬೇಕಾ ಅನ್ನೋದು ಒಂದು ಕ್ವೆಶನ್ ಬರುತ್ತೆ. ಸೊ ಇದಕ್ಕೆ ನಾವು ಆನ್ಸರ್ನ ನಾವು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ನಾವು ಇವಾಗ ಈ ಒಂದು ಸ್ಟಾಕ್ದು ಪಿ ಅಥವಾ ಪ್ರೈಸ್ ಟು ಅರ್ನಿಂಗು ಮತ್ತು EPS ಅರ್ನಿಂಗ್ ಪರ್ ಶೇರ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಈಗ ಅರ್ನಿಂಗ್ ಪರ್ ಶೇರ್ ಅಂತಂದರೆ ಇವಾಗ ಕಂಪ್ನಿ ಒಂದು ವರ್ಷದಲ್ಲಿ ಎಷ್ಟು ಪ್ರಾಫಿಟ್ ಮತ್ತು ಲಾಸ್ ಮಾಡುತ್ತೆ ಅದು ಡಿವೈಡೆಡ್ ಬೈ ಈ ಒಂದು ಕಂಪ್ನಿಯ ಟೋಟಲ್ ನಂಬರ್ ಆಫ್ ಶೇರ್ ಮಾಡಿದಾಗ ನಮಗೆ ಅರ್ನಿಂಗ್ ಪರ್ ಶೇರ್ ಬರುತ್ತಂದರೆ ಒಂದು ಕಂಪ್ನಿ ಇವತ್ತಿನ ದಿನ ಒಂದು ಶೇರ್ ಮೇಲೆ ಅದು ಎಷ್ಟು ಗಳಿಸ್ತಾ ಇದೆ, ಎಷ್ಟು ಲಾಭ ಗಳಿಸ್ತಾ ಇದೆ ಅನ್ನೋದನ್ನು ಈ ಒಂದು ಅರ್ನಿಂಗ್ ಪರ್ ಶೇರು ಸೂಚಿಸುತ್ತೆ. ನೆಕ್ಸ್ಟು ಇವಾಗ ಪಿ ಇ ರೇಷ್ಯೋ ಅಥವಾ ಪಿ ಪ್ರೈಸ್ ಟು ಅರ್ನಿಂಗ್ನ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಇವತ್ತಿನ ದಿನ ಈ ಒಂದು ಸ್ಟಾಕ್ ಪ್ರೈಸ್ ಏನಿರುತ್ತೆ ಅಲ್ಲ, ಯಾವುದಾದ್ರು ಒಂದು ಸ್ಟಾಕ್ ನಾವು ನೋಡ್ತೀವಿ, ಇವಾಗ IDBI ನಾವು ನೋಡ್ತಿದ್ದೀವಿ, IDBI ಸ್ಟಾಕ್ ಪ್ರೈಸ್ ಏನಿದೆ ಅದು ಡಿವೈಡೆಡ್ ಬೈ ಈ ಒಂದು ಸ್ಟಾಕ್ದು ಅರ್ನಿಂಗ್ ಪರ್ ಶೇರ್ ಏನಿದೆ ಅದು ಮಾಡಿದಾಗ ನಮಗೆ ಪಿ ಇ ರೇಷ್ಯೋ ಅನ್ನೋದು ಬರುತ್ತೆ. ಸೊ ನೆಕ್ಸ್ಟು ಇವಾಗ ಎಷ್ಟು ಯಾವ ಒಂದು ಪಿ ಇ ರೇಷ್ಯೋ ಇತ್ತಪ್ಪ ಅಂದರೆ ಒಳ್ಳೆಯದು ಅಂತೇಳಿ ನಾವು ನೋಡ್ತಾ ಹೋದಾಗ ಇವಾಗ ನಾರ್ಮಲಾಗಿ ನಾವು ವಾರೆನ್ ಬಫೆಟ್ ಅವ್ರದ್ದು ವೇ ಆಫ್ ಇನ್ವೆಸ್ಟ್ಮೆಂಟ್ನ ನಾವು ಫಾಲೋ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮಲ್ಲಿ. ಸೊ ವಾರೆನ್ ಬಫೆಟ್ ಅವರು ಯಾವುದಾದ್ರು ಒಂದು ಸ್ಟಾಕನ್ನ ಬೈ ಮಾಡೋಕ್ಕಿಂತ ಮುಂಚೆ ಅವ್ರೇನು ಮಾಡ್ತಾಯಿದ್ರು, ಸೊ ಆ ಒಂದು ಸ್ಟಾಕ್ದು ಪಿ ಇ ಬಂದ್ಬಿಟ್ಟು ಅವರು ಯಾವಾಗಲೂ 15 ಅಥವಾ ಅದಕ್ಕಿಂತ ಕೆಳಗಡೆ ಇರತಕ್ಕಂಥ ಸ್ಟಾಕ್ಸ್ಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವರು ಪ್ರಿಫರ್ ಮಾಡ್ತಾಯಿದ್ರು. ಸೊ ಬಟ್ ಬಫೆಟ್ ವೇ ಆಫ್ ಇನ್ವೆಸ್ಟ್ಮೆಂಟು ಇಂಡಿಯಾದಲ್ಲಿ ವರ್ಕ್ ಆಗಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ಏನಕ್ಕಂದರೆ ನೀವು ಇಂಡಿಯಾದಲ್ಲಿ ಇರತಕ್ಕಂಥ ಒಳ್ಳೊಳ್ಳೆ ಕಂಪ್ನಿಗಳನ್ನು ನಾವು ನೋಡ್ತಾ ಹೋದಾಗ ಅವುಗಳ ಪಿ ಇ ಬಂದುಬಿಟ್ಟು ಯಾವಾಗಲೂ ಕೂಡ 15ಕ್ಕಿಂತ ಮೇಲೇ ಇರುತ್ತೆ. ಸೊ ಇದು ನೀವು ಐಡೆಂಟಿಫೈ ನೀವು ಮಾಡ್ಬೋದು, ಭಾಳಷ್ಟು ಸ್ಟಾಕ್ಸ್ಗಳನ್ನು ನೀವು ನೋಡ್ತಾ ಹೋದಂಗೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಇವಾಗ ನಾವು ಕಡಿಮೆ ಪಿ ಇರ್ತಕ್ಕಂಥ ಸ್ಟಾಕ್ಸ್ಗಳನ್ನು ನಾವು ತೊಗೊಂಡಾಗ ನಾವು ಎಷ್ಟೋ ವರ್ಷ ಆ ಒಂದು ಕಂಪ್ನಿಗಳಲ್ಲಿ ನಾವು ಇರಬೇಕಾಗತ್ತೆ. ಇವತ್ತು ಕೂಡ ನಿಮಗೆ ಸಿಗುತ್ತೆ, ಫಂಡಮೆಂಟಲಿ ತುಂಬ ಚೆನ್ನಾಗಿರ್ತಕ್ಕಂಥ ಸ್ಟಾಕ್ಸ್ಗಳು ಸಿಗುತ್ತೆ. ಸೊ ಅದರ ಒಂದು ಪಿ ರೇಷ್ಯೋ ಬಂದುಬಿಟ್ಟು 15ಕ್ಕಿಂತ ಕೆಳಗಡೆ ಇರತಕ್ಕಂಥ ಸ್ಟಾಕ್ಸ್ಗಳು ಸಿಗುತ್ತೆ, ಬಟ್ ಅದರಲ್ಲಿ ನಮಗೆ ಗ್ರೋತ್ ಅನ್ನೋದೇ ನೀವು ನೋಡೋದಕ್ಕಾಗೋದಿಲ್ಲ. ಸೊ ಈ ಥರ ಸಿಚುವೇಶನ್ಸ್ಗಳು ಇವತ್ತಿನ ಇಂಡಿಯಾದಲ್ಲಿ ಆಗ್ತಾಯಿದೆ. ಬಟ್ ಭಾಳ ಜನ ಏನು ಮಾಡ್ತಾರೆ, ಯಾವಾಗಾದರೂ ಸ್ಟಾಕ್ಸ್ ಬಫೆಟ್ ವೇ ಆಫ್ ಇನ್ವೆಸ್ಟ್ಮೆಂಟ್ ನಾವು ನೋಡಿದಾಗ ಈ ಒಂದು ಪಿ ರೇಷ್ಯೋ ಬಂದುಬಿಟ್ಟು 15ಕ್ಕಿಂತ ಕೆಳಗಡೆ ಇರತಕ್ಕಂಥ ಸ್ಟಾಕ್ಸ್ಗಳನ್ನು ನಾವು ತೊಗೊಂಡ್ರೆ ಒಳ್ಳೇದಂತ ಅಂತಾರೆ. ಬಟ್ ಇಂಥ ಒಂದು ಐಡಿಯಾ ಇಂಡಿಯಾದಲ್ಲಿ ವರ್ಕ್ ಆಗಲ್ಲ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು ಅವಿನ್ಯೂ ಸೂಪರ್ ಮಾರ್ಟ್ ನೀವು ನೋಡ್ತಾ ಇದ್ದೀರಾ. ಸೊ ಇದರ ಒಂದು ಪಿ ರೇಷ್ಯೋ ಬಂದುಬಿಟ್ಟು ಇವತ್ತಿನ ದಿನ ಪ್ರೈಸ್ ಟು ಅರ್ನಿಂಗ್ ಬಂದುಬಿಟ್ಟು 221 ಇದೆ. ಸೊ ಇದರ ಅರ್ಥ ಏನನ್ನು ಸೂಚಿಸುತ್ತೆ, ಪ್ರೈಸ್ ಟು ಅರ್ನಿಂಗ್ ಅಂತಂದರೆ ಇವತ್ತಿನ ದಿನ ಈ ಒಂದು ಸ್ಟಾಕು 1 ರುಪೀಸ್ ಲಾಭ ಮಾಡ್ತಾಯಿದ್ರೆ ನಾವು ಈ ಒಂದು ಸ್ಟಾಕ್ಗೆ 221 ರುಪೀಸು ಎಕ್ಸ್ಟ್ರಾ ಕೊಟ್ಟು ನಾವು ಈ ಒಂದು ಸ್ಟಾಕ್ನ ಬೈ ಮಾಡ್ತಾಯಿದ್ದೀವಿ. ಅಂದರೆ ಕಂಪ್ನಿ ವ್ಯಾಲ್ಯೂ ಇವತ್ತಿನ 1 ರುಪೀಸ್ ಇತ್ತಪ್ಪ ಅಂದರೆ ನಾವು ಅದಕ್ಕೆ 221 ಟೈಮ್ಸ್ ಹೆಚ್ಚಿಗೆ ಕೊಟ್ಟು ಈ ಒಂದು ಸ್ಟಾಕನ್ನು ಬೈ ಮಾಡ್ತಾಯಿದ್ದೀವಿ ಅನ್ನೋದನ್ನು ಈ ಒಂದು ಪಿ ಇ ರೇಷ್ಯೋ ಸೂಚಿಸುತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ನಾನು ನಿಮಗೆ ಇಲ್ಲಿ ಇವತ್ತಿನ ದಿನ ಇರತಕ್ಕಂಥ ಎಲ್ಲ IT ಕಂಪ್ನೀಸ್ಗಳದ್ದು ಪಿ ರೇಷ್ಯೋ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಇವತ್ತಿನ ದಿನ ಎಲ್ಲ IT ಕಂಪ್ನೀಸ್ಗಳದ್ದು ಪಿ ರೇಷ್ಯೋ ನಾವು ನೋಡ್ತಾ ಹೋದಾಗ ಅವೆಲ್ಲ ಬಂದುಬಿಟ್ಟು 25ಕ್ಕಿಂತ ಮೇಲೇ ಇದ್ದಾವೆ. ಸೊ TCS ಬಂದುಬಿಟ್ಟು 39 ಇದೆ, ಇನ್ಫೋಸಿಸ್ 35, ವಿಪ್ರೋ 31, SCL, ಸೊ ಟೆಕ್ ಮಹೀಂದ್ರ. ಸೊ ನೆಕ್ಸ್ಟು ಈ ಒಂದು ಪಿ ರೇಷ್ಯೋ ಬಂದುಬಿಟ್ಟು ಒಂದು ಸೆಕ್ಟರಿಂದ ಇನ್ನೊಂದು ಸೆಕ್ಟರ್ಗೆ ಅದು ವೇರಿ ಆಗ್ತಾ ಹೋಗುತ್ತೆ, ಅದು ಹೇಗಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಸೊ ಇವಾಗ ನಾವು ಸ್ಟೀಲ್ ಕಂಪ್ನೀಸ್ಗಳು ನಾವು ನೋಡ್ತಾ ಹೋದಾಗ ಭಾಳಷ್ಟು ಸ್ಟೀಲ್ ಕಂಪ್ನೀಸ್ಗಳದ್ದು ಪಿ ರೇಷ್ಯೋ ಬಂದುಬಿಟ್ಟು 6ಕ್ಕಿಂತ ಕಡಿಮೆನೇ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಟಾಟಾ ಸ್ಟೀಲ್ ಪಿ ರೇಷ್ಯೋ ಬಂದುಬಿಟ್ಟು ಇವಾಗ 7.92 ಇದೆ. ಹಂಗಾದರೆ ಇವಾಗ ಟಾಟಾ ಸ್ಟೀಲ್ ಬಂದುಬಿಟ್ಟು ತುಂಬ ಕಡಿಮೆ ಪಿದಲ್ಲಿದ್ದು ಟ್ರೇಡ್ ಆಗ್ತಾಯಿದೆ ಅಂತಲ್ಲ, ಬಟ್ ಆ ಒಂದು ಸೆಕ್ಟರ್ಗೆ ಅದೇ ಒಂದು ವ್ಯಾಲ್ಯೂಯೇಷನ್ ಸಿಗ್ತಾ ಇದೆ, ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟು ಎಲ್ಲವೂ ಬಂದುಬಿಟ್ಟು ಈ ಒಂದು APL ಅಪೋಲೋ ಟ್ಯೂಬ್ಸ್ ಒಂದುಬಿಟ್ರೆ ಬೇರೆ ಎಲ್ಲವೂ ಬಂದುಬಿಟ್ಟು ಆಲ್ಮೋಸ್ಟ್ 10 ಹತ್ರನೇ ಇದ್ದಾವೆ. ಸೊ 6 ಹತ್ರನೇ ಭಾಳಷ್ಟು ಪಿ ರೇಷ್ಯೋದಲ್ಲಿ ಈ ಕಂಪ್ನಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಈ ಒಂದು ಪಿ ರೇಷ್ಯೋ ಅನ್ನೋದು ಈ ಒಂದು ಸೆಕ್ಟರಿಂದ ಇನ್ನೊಂದು ಸೆಕ್ಟರ್ಗೆ ಅದು
ಚೇಂಜ್ ಆಗ್ತಾ ಹೋಗುತ್ತೆ. ಬಫೆಟ್ ವೇ ಆಫ್ ಪಿ ರೇಷಿಯೋ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ವರ್ಕ್ ಆಗೋದಿಲ್ಲ ಅನ್ನೋದು ಕೂಡ ನಿಮಗಿಲ್ಲಿ ಸ್ವಲ್ಪ ಗೊತ್ತಾಗಿದೆ. ಸೊ ಹಾಗಾಗಿ ನೀವು ಯಾವುದಾದ್ರೂ ಒಂದು ಸ್ಟಾಕ್ನ ಕೇವಲ ಪಿ ರೇಷಿಯೋ ಮೇಲೆ ನೀವು ಐಡೆಂಟಿಫೈ ಮಾಡೋದಕ್ಕೆ ಹೋಗ್ಕೋಬೇಡಿ. ಆ ಒಂದು ಸ್ಟಾಕು ಇವತ್ತಿನ ದಿನ ಕಡಿಮೆ ಪಿ ಇತ್ತಪ್ಪಂತಂದರೆ ಅದು ಬೈ ಮಾಡ್ಬೋದು, ಹೆಚ್ಚು ಪಿ ಇತ್ತಪ್ಪಂತಂದರೆ ಅದು ಎಕ್ಸ್ಪೆನ್ಸಿವ್, ಕಡಿಮೆ ಪಿ ಇತ್ತಪ್ಪಂದರೆ ಅಂಡರ್ ವ್ಯಾಲ್ಯೂಡ್ ಅಂತೇಳಿ ನಾವು ಸ್ಟಾಕ್ಸ್ಗಳ ಒಂದು ಪಿ ಮೇಲೆ ನಾವು ಜಡ್ಜ್ ಮಾಡೋದಕ್ಕೆ ಆಗಲ್ಲ ಅಂತೇಳಿ ನೀವು ಈ ಒಂದು ಉದಾಹರಣೆಗಳಿಂದ ನೀವು ತಿಳ್ಕೊಬೋದಾಗಿದೆ. ಸೊ ಈ ಒಂದು ಪಿ ರೇಷಿಯೋ ಬಂದುಬಿಟ್ಟು ಈ ಒಂದು ಸಿಮಿಲರ್ ಟು ಲ್ಯಾಂಡ್, ಇವತ್ತಿನ ದಿನ ಈ ಒಂದು ಲ್ಯಾಂಡ್ ಸ್ಕ್ವೇರ್ ಫೀಟ್ ಏನು ವ್ಯಾಲ್ಯೂ ಏನು ಇರುತ್ತಲ್ಲ, ಸೊ ಸಿಟಿಯಲ್ಲಿ ಇರತಕ್ಕಂಥ ಲ್ಯಾಂಡ್ ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಬೇರೆಯೇ ಇರುತ್ತೆ. ನೆಕ್ಸ್ಟು ಈಗ ಔಟ್ಸೈಡಲ್ಲಿ ಇರತಕ್ಕಂತಹ ಲ್ಯಾಂಡ್ ವ್ಯಾಲ್ಯೂ ಬಂದುಬಿಟ್ಟು ಬೇರೆಯೇ ಇರುತ್ತೆ. ಅದೇ ಥರ ಇವತ್ತಿನ ದಿನ ಸ್ಟಾಕ್ಸ್ಗಳು ಕೂಡ ಅಷ್ಟೇ, ಒಳ್ಳೊಳ್ಳೆ ಸ್ಟಾಕ್ಸ್ಗಳದ್ದು ಡಿಮ್ಯಾಂಡ್ ಪಿ ರೇಷಿಯೋ ಹೆಚ್ಚಿರುತ್ತೆ, ಕಡಿಮೆ ಯಾವುದು ಯಾರು ಕೇಳ್ತಾ ಇರಲ್ಲ ಅಂಥ ಸ್ಟಾಕ್ಸ್ಗಳದ್ದು ಪಿ ರೇಷಿಯೋ ಬಂದುಬಿಟ್ಟು ಯಾವಾಗಲೂ ಕೂಡ ಕಡಿಮೆ ಇರುತ್ತೆ. ಸೊ ನೀವು ಇವಾಗ ಪಿ ರೇಷಿಯೋನ ಈ ಒಂದು ಲ್ಯಾಂಡ್ದು ಸ್ಕ್ವೇರ್ ಫೀಟ್ಗೆ ನೀವು ಕಂಪೇರ್ ಮಾಡ್ಕೋಬೋದು, ಆವಾಗ ನಿಮಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಇವಾಗ ನಾನು ಮುಂಚೆನೇ ಹೇಳಿದೆ ನಿಮಗೆ ಈ ಒಂದು ಕಾಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಹತ್ರ ಏನಿರೋದಂತಂದರೆ ಪಿ ರೇಷಿಯೋ ಕಡಿಮೆ ಇತ್ತಪ್ಪಂದ್ರೆ ಅವು ಚೀಪ್ ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಮತ್ತು ಪಿ ರೇಷಿಯೋ ಹೈ ಇತ್ತಪ್ಪಂದ್ರೆ ನಾವು ಎಕ್ಸ್ಪೆನ್ಸಿವ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದು ರಾಂಗ್. ಈ ಒಂದು ಅಸಂಪ್ಷನ್ನ ನೀವು ನಿಮ್ಮ ಒಂದು ತಲೆಯಿಂದ ನೀವು ತೆಗೆದಾಕಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಪಿ ರೇಷಿಯೋ ಬಂದುಬಿಟ್ಟು ಯಾವಾಗಲೂ ಕೂಡ ಅದು ಉಲ್ಟನೇ ಆಗಿರುತ್ತೆ. ಸೊ ನೀವೇನಾದರೂ ಈ ಒಂದು ಪಿ ರೇಷಿಯೋ ಮೇಲೆ ಸ್ಟಾಕ್ಸ್ಗಳನ್ನು ನೀವು ಜಡ್ಜ್ ಮಾಡ್ತಾ ಹೋದಾಗ ಸೊ ನೀವು ಬಂದ್ಬಿಟ್ಟು ಒಂದು ರಾಂಗ್ ಮತ್ತು ಅನ್ವರ್ತಿ ಸ್ಟಾಕ್ಸ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರ. ಸೊ ಕೊನೆಯದಾಗಿ ವೀಕ್ಷಕರೆ, ನೀವು ಯಾವುದಾದ್ರೂ ಒಂದು ಸ್ಟಾಕ್ನ ನೀವು ನೋಡ್ತಾ ಇರಬೇಕಾದ್ರೆ ಈ ಒಂದು ಪಿ ರೇಷಿಯೋನ ನೀವು ನೆಗ್ಲೆಕ್ಟ್ ಮಾಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಸೊ ಈ ಒಂದು ಪಿ ರೇಷಿಯೋ ಮೇಲೆ ನಾವು ಒಳ್ಳೆ ಸ್ಟಾಕ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ನೀವು ಈ ಒಂದು ಪಿ ರೇಷಿಯೋ ಕಡಿಮೆ ಇರತಕ್ಕಂಥ ಸ್ಟಾಕ್ಸ್ಗಳನ್ನು ನೀವು ಬೈ ಮಾಡಿದ್ರೆ ನೀವು ಸ್ಟ್ರಕ್ ಆಗಿಬಿಡ್ತೀರ, ಅಲ್ಲಿ ಮೂಮೆಂಟೇ ಆಗೋದಿಲ್ಲ. ಓಕೆ, ನೀವು ಇವತ್ತಿನ ದಿನ ನೀವು ಹೆಚ್ಚು ಅವೆಲ್ಲ ಕಂಪ್ನಿಗಳು ನೀವು ನೋಡ್ಬೋದು, ಅವೆಲ್ಲ ಬಂದ್ಬಿಟ್ಟು 60 ಪಿ ರೇಷಿಯೋ 60 ಕಡಿಮೆನೇ ಬಂದಿಲ್ಲ ಮೋಸ್ಟ್ ಆಫ್ ದ ಟೈಮ್. ಸೊ ಎಷ್ಟೋ ವರ್ಷದಿಂದ 60 ಮೇಲೇ ಇದ್ದಾವೆ. ಸೊ ಹಾಗಾಗಿ ನೀವು ಯಾವುದಾದ್ರೂ ಒಂದು ಕಂಪ್ನಿನ ಅಥವಾ ಸ್ಟಾಕ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಂತ ಮಾಡ್ಕೊಂಡಾಗ ಫಸ್ಟ್ ಆ ಒಂದು ಕಂಪ್ನಿದು ಡೆಪ್ಟ್ ನೋಡ್ಕೊಳ್ಳಿ. ಸೊ ಆ ಡೆಪ್ಟ್ ಅನ್ನೋದು ಇಯರ್ ಬೈ ಇಯರ್ ಅದು ಕಡಿಮೆ ಆಗ್ತಾ ಇದೆ. ಸೊ ಆ ಒಂದು ಕಂಪ್ನಿ ಸೊ ಡೆಪ್ಟ್ ಫ್ರೀ ಇತ್ತಪ್ಪಂದರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಆ ಒಂದು ಬ್ರ್ಯಾಂಡ್ಗೆ ಭಾಳಷ್ಟು ಜನ ಇವತ್ತಿನ ದಿನ ಪೇ ಮಾಡ್ತಾರೆ. ಸೊ ಆ ಒಂದು ಬ್ರ್ಯಾಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಸೆಕ್ಟರ್ಲ್ಲಿ ಇರ್ತಕ್ಕಂಥ ಲೀಡರ್ನ ನೀವು ಪ್ರಿಫರ್ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ಸೊ ನೆಕ್ಸ್ಟ್ ಈ ಕಂಪ್ನಿ ನಾವು ಯಾವುದಾದ್ರು ಒಂದು ಕಂಪ್ನಿ ನಾವು ಸೆಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಅದು ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಯಾವ ಥರ ಆ ಒಂದು ಕಾಂಪಿಟೇಷನ್ ಆ ಒಂದು ಕಂಪ್ನಿ ಕೊಡುತ್ತೆ ಅನ್ನೋದು ಕೂಡ ನೀವು ಐಡೆಂಟಿಫೈ ಮಾಡೋ ಲೆವೆಲ್ಗೆ ಹೋಗಬೇಕು. ನೆಕ್ಸ್ಟ್ ಈ ಒಂದು ಕಂಪ್ನಿ ನಾವು ಅನಾಲಿಸಿಸ್ ಮಾಡಬೇಕಾದಾಗ ನೆಕ್ಸ್ಟ್ ಮುಂಬರೋ ಒಂದು 10 ಇಯರ್ಸಲ್ಲಿ ನೆಕ್ಸ್ಟ್ ಒಂದು 10 ಇಯರ್ಸಲ್ಲಿ ಆ ಒಂದು ಕಂಪ್ನಿ ಯಾವ ಥರ ಗ್ರೋ ಆಗುತ್ತೆ ಅಂತೇಳಿ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಇತ್ತಪ್ಪಂದರೆ, ಆ ಒಂದು ಸೆಕ್ಟರ್ದು ಒಂದು ಸ್ವಲ್ಪ ಐಡಿಯಾ ಇತ್ತಪ್ಪಂದರೆ ಸೊ ನೀವು ಆ ಒಂದು ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕನ್ಕ್ಲೂಷನ್ ನಾನು ಹೇಳಬೇಕಂತ ಮಾಡ್ಕೊಂಡಿದ್ರೆ ಪಿ ರೇಷಿಯೋ ಬಂದುಬಿಟ್ಟು ಇಟ್ಸ್ ಒಂದು ಜಸ್ಟ್ ಒಂದು ಫ್ಯಾಕ್ಟರ್ ಆಗಿರುತ್ತೆ ಹೊರತು ಈ ಒಂದು ಪಿ ರೇಷಿಯೋ ಮೇಲೇ ನಾವು ಸ್ಟಾಕ್ಸ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಭಾಳ ಜನ ಪಿ ರೇಷಿಯೋ ಕಡಿಮೆ ಇತ್ತಪ್ಪಂದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತಾರೆ, ಅದು ರಾಂಗ್ ಅಸಂಪ್ಷನ್, ನೀವು ಸ್ಟ್ರಕ್ ಆಗಿಬಿಡ್ತೀರ. ಸೊ ಪಿ ರೇಷಿಯೋನ ಆದಷ್ಟು ಅವಾಯ್ಡ್ ಮಾಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಈ ಒಂದು ಪಿ ರೇಷಿಯೋ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವೀಡಿಯೋನ ನೀವು ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ, ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ತಲುಪೋ ಹಾಗೆ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.